ಇನ್ನು ಜಬರ್ದಸ್ತ್ ನಲ್ಲಿ ಇವತ್ತು ನಾವು ಹೇಳ್ತಾ ಇರುವಂತಹ ಈ ಕ್ಷಣದ ಬಿಗ್ ಸ್ಟೋರಿ ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡುವುದು ಪಕ್ಕಾನ ಬಹುತೇಕ ಹೌದು ಅನ್ನುವಂತಹ ಸುಳಿವನ್ನ ಖುದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ ಇಷ್ಟಕ್ಕೂ ಚಿನ್ನದ ನಾಡು ಸಿದ್ದು ಕೈ ಹಿಡಿಯುವಂತಹ ಆತ್ಮವಿಶ್ವಾಸವನ್ನ ಹಾಗಾದ್ರೆ ಹೆಚ್ಚಿಸಿದ್ದು ಹೇಗೆ ಕುಮಾರಸ್ವಾಮಿಗೆ ಕ್ಷೇತ್ರದ ಜೆಡಿಎಸ್ ನಾಯಕರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರಂತೆ ಏನದು ಮಾಹಿತಿ ಜೆಡಿಎಸ್ ನಡೆಸಿದಂತ ಸರ್ವೆಯಲ್ಲೂ ಸಿದ್ದರಾಮಯ್ಯ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಪ್ಲಸ್ ಆಗುತ್ತೆ ಇಫ್ ಇನ್ ಕೇಸ್ ಅವರು ಕಂಟೆಸ್ಟ್ ಮಾಡಿದ್ರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆಯಂತೆ ದಡ ಪಾಳಿಯದಲ್ಲೂ ಕೂಡ ಸಿದ್ದರಾಮಯ್ಯರ ಕೋಲಾರ ಸ್ಪರ್ಧೆಯ ಬಗ್ಗೆ ಚರ್ಚೆ ಜೋರಾಗಿದೆ ಸರ್ವೆಯ ಬೆನ್ನಲ್ಲೇ ಹೆಚರಿಕೆಗೆ ಜೆಡಿಎಸ್ ನಾಯಕರು ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ सहयोगी शिवप्रसाद शिवप्रसाद कोलारदिंद सिद्दरामय्य स्पर्धिसुवुदु बहुतेक खचित अन्नुवंतद्दु लभ्य आगतारुवंत माहिति खुद्दु विपक्ष नायकरे आ बग्गे सुळिवन्न कोट्टिद्दारे बट विपर्यास नोडि जेडीएस नडेसिदंत सर्वेयल्लू कूड सिद्दरामय्य अवरिगे प्लस आगबहुदु अन्नुवंत रिपोर्ट अंते हीगागि एचडी कुमारस्वामिगे जेडीएस न नायकरु एनंत सलहेयन्न कोट्टिद्दारे अंत हेळि ಖಂಡಿತವಾಗಿಯೂ ವಿದ್ಯಾಶ್ರೀ ಈಗಾಗಲೇ 2023 ರ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಕ್ಷೇತ್ರ ಯಾವುದು ಅಂತಕಂತ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೆಯತಾ ಇದೆ ಸಿದ್ದರಾಮಯ್ಯ ಅವರೇ ಖುದ್ದು ಕೋಲಾರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತದಾರರ ಮನದ ಇಂಗಿತವನ್ನ ತಿಳಿಲಿಕ್ಕೆ ಸಂಚಾರ ಮಾಡಿದ್ರು ಸದ್ಯ ಈ ವಿಚಾರದಲ್ಲಿ ದಳಪತಿಗಳು ಕೂಡ ಇವತ್ತು ಕೋಲಾರ ಜಿಲ್ಲಾ ವ್ಯಾಪ್ತಿಯಲ್ಲಿ ಪಂಚರತ್ನ ಯೋಜನೆ ಕುರಿತಂತೆ ದೊಡ್ಡ ಮಟ್ಟದ ಆಕಾಡಕ್ಕೆ ಇಳಿದಿದ್ದಾರೆ ಪಕ್ಷವನ್ನ ಸಂಘಟನೆ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತಕಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ಜೊತೆಗೆ ಸಾಂಪ್ರದಾಯಿಕ ಎದುರಾಳಿ ಆಗಿರತಕ್ಕಂತ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಹೋರಾಟ ಏನಿದೆ ಅದು ನಿರಂತರವಾಗಿ ನಡೆಕೊಂಡು ಬರ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಅದರಲ್ಲೂ ಸಿದ್ದರಾಮಯ್ಯ ಅವರ ಕುರಿತಂತೆ ಕುಮಾರಸ್ವಾಮಿ ಅವರು ಇಂದು ಕೂಡ ವಾಗ್ದಾಳಿಯನ್ನ ನಡೆಸಿದ್ರು ಅದು ಒಂದ ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಕುಮಾರಸ್ವಾಮಿ ಅವರ ಈ ಹೋರಾಟ ಇರಬಹುದು ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡತಕ್ಕಂತ ವಿಚಾರದಲ್ಲಿ ಜೆಡಿಎಸ್ ನ ಶಾಸಕರು ಇರಬಹುದು ಜೊತೆಗೆ 2023 ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕಂತ ನಿರೀಕ್ಷೆಗಳು ಏನಿದ್ದಾವೆ ಆ ಆಕಾಂಕ್ಷಿಗಳು ಕೂಡ ಕುಮಾರಸ್ವಾಮಿಗೆ ಕೆಲವೊಂದಿಷ್ಟು ಸಲಹೆಯನ್ನು ಕೂಡ ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡಿದ್ದೆ ಆದ್ರೆ ಅವರನ್ನ ಟಾರ್ಗೆಟ್ ಮಾಡೋದು ಬೇಡ ಪಕ್ಷದ ವರ್ಚಸ್ಸು ಮತ್ತೆ ಅಭ್ಯರ್ಥಿಯ ವರ್ಚಸ್ಸಿಂದ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿರುವ ಜೆಡಿಎಸ್ ಅಭ್ಯರ್ಥಿ ಸ್ವಂತ ವರ್ಚಸ್ಸಿನಿಂದ ಗೆದ್ದು ಬಂದ್ರೆ ಸ್ವಾಗತ ಮಾಡೋಣ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದರ ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಸೋಲಿಸಬೇಕು ಕಟ್ಟಾಕಬೇಕು ಅಂತಕಂತ ಅಟವಾಗ್ಲಿ ಜಿದ್ದಾಗ್ಲಿ ಬೇಡ ಅಂತಕಂತ ಮಾಹಿತಿಯನ್ನು ಕೂಡ ಈಗ ಜೆಡಿಎಸ್ ನ ಶಾಸಕರು ಕುಮಾರಸ್ವಾಮಿ ಅವರಿಗೆ ನೀಡಿದ್ದಾರೆ ಮತ್ತೊಂದು ಕಡೆ ಇನ್ನೊಂದಿಷ್ಟು ಶಾಸಕರುಗಳು ಸಿದ್ದರಾಮಯ್ಯ ಅವರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ದೆ ಆದ್ರೆ ನಮಗೆ ಹಿನ್ನಡೆ ಆಗಲಿದೆ ಪ್ರಮುಖವಾಗಿ ಕುರುಬ ಸಮುದಾಯದ ವಿರೋಧವನ್ನ ಕಟ್ಕೊಳ್ಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಮ್ಮ ಗೆಲುವಿಗೆ ಪೂರಕವಾದಂತ ವಾತಾವರಣ ನಿರ್ಮಾಣವಾಗೋದಿಲ್ಲ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರ ಸ್ಪರ್ಧೆಯ ವಿಚಾರದಲ್ಲಿ ಸಹಜವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಯಾವ ರೀತಿ ನಾವು ನೋಡ್ತೇವೆ ಅದೇ ಮಾದರಿಯಲ್ಲಿ ನೋಡೋ ಸೂಕ್ತ ಅಂತಕಂತ ಮಾಹಿತಿಯನ್ನ ಕುಮಾರಸ್ವಾಮಿ ಅವರಿಗೆ ನೀಡಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಸೋಲಿಸತಕ್ಕಂತ ವಿಚಾರದಲ್ಲಿ ಬಿಜೆಪಿ ಸೇರಿದಂತೆ ಇತರ ಪಕ್ಷಗಳ ಜೊತೆ ಒಂದಾವಣಿಕೆ ಆಗಲಿ ರಾಜಕೀಯ ಕುರಿತಂತೆ ಮಾತುಕತೆ ಆಗಲಿ ಆಡೋದು ಬೇಡ ಅಂತಕಂತ ಮಾಹಿತಿಯನ್ನು ಕೂಡ ಕುಮಾರಸ್ವಾಮಿ ಅವರಿಗೆ ನೀಡಿದ್ದಾರೆ ಸದ್ಯ ಇನ್ನು ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೆ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆಯನ್ನ ಸಾಧಿಸಲಿದೆ ಸದ್ಯದ ಸರ್ವೆ ಪ್ರಕಾರ ಕಾಂಗ್ರೆಸ್ ನಡೆಸಿದಂತ ಸರ್ವೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅದರಲ್ಲೂ ಸಿದ್ದರಾಮಯ್ಯ ಅವರ ಸ್ಪರ್ಧೆ ಮಾಡಿದ್ರೆ ಪೂರಕವಾದಂತ ವಾತಾವರಣ ಬರಲಿದೆ ಅಂತಕಂತ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ಇನ್ನು ಜೆಡಿಎಸ್ ನಡೆಸಿದಂತ ಸರ್ವೆಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಅದರಲ್ಲೂ ಸಿದ್ದರಾಮಯ್ಯ ಅವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಮುನ್ನಡೆಯನ್ನ ಸಾಧಿಸಲಿದೆ ಅಂತಕಂತ ಮಾಹಿತಿ ಕೂಡ ಲಭ್ಯವಾಗಿದೆ ಈ ಮಾಹಿತಿಯನ್ನ ಖುದ್ದು ಸಿದ್ದರಾಮಯ್ಯ ಅವರಿಗೆ ಜೆಡಿಎಸ್ ನ ಶಾಸಕರು ರವಾನೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ತಮ್ಮ ಸ್ಪರ್ಧೆ ಬಗ್ಗೆ ಎಲ್ಲೂ ಕೂಡ ವಿಚಲಿತರಾಗಿಲ್ಲ ಜೆಡಿಎಸ್ ನಾಯಕರು ಅದರಲ್ಲೂ ಕುಮಾರಸ್ವಾಮಿ ಅವರು ಟಾರ್ಗೆಟ್ ಮಾಡಿದ್ರು ಸಹಿತವಾಗಿ ಸಿದ್ದರಾಮಯ್ಯ ಅವರು ಈ ಸರ್ವೆ ರಿಪೋರ್ಟ್ ಇಂದ ನಿರಮ್ಮಳರಾಗಿದ್ದಾರೆ ಅಂದ್ರೆ ನಾನು ಗೆದ್ದು ಬರ್ತೀನಿ ಅಂತಕಂತ ವಿಶ್ವಾಸದ ಜೊತೆಗೆ ಜೆಡಿಎಸ್ ಏನೆಲ್ಲ ಸ್ಟ್ರಾಟಜಿ ಮಾಡಿದ್ರು ಸಹಿತವಾಗಿ ಈ ಸರ್ವೆ ರಿಪೋರ್ಟ್ ಗಳು ಸಿದ್ದರಾಮಯ್ಯ ಅವರ ಸ್ಪರ್ಧೆಯನ್ನ ಖಚಿತಪಡಿಸೋದರ ಜೊತೆಗೆ ಜೆಡಿಎಸ್ ಶಾಸಕರ ಆತಂಕ ಏನಿದೆ ಅದು ಕೂಡ ಎಲ್ಲೋ ಸಿದ್ದರಾಮಯ್ಯ ಅವರಿಗೆ ಪ್ಲಸ್ ಪಾಯಿಂಟ್ ಆಗಲಿದೆ ಅಂತಕಂತ ಚರ್ಚೆಗಳು ಕೂಡ ಶುರುವಾಗಿದಾವೆ ಸಹಜವಾಗಿ ಪಂಚರತ್ನ ಯೋಜನೆ ಮುಖಾಂತರ ಚುನಾವಣಾ ಅಕಾಡಕ್ಕೆ ಧುಮುಕಿರತಕ್ಕಂತ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರನ್ನ ಕುರಿತು ಏನೇ ಟಾರ್ಗೆಟ್ ಮಾಡಿದ್ರು ಸಹಿತವಾಗಿ ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ವಿಚಲಿತರಾಗಿಲ್ಲ ಜೊತೆಗೆ ತಮ್ಮ ಸ್ಪರ್ಧೆ ವಿಚಾರದಲ್ಲಿ ಕಾನ್ಫಿಡೆಂಟ್ ಆಗಿದ್ದು
ಸಹಜವಾಗಿ ನಾನು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಗೆಲುವು ಖಚಿತ ಅಂತಕಂತ ಸರ್ವೆ ರಿಪೋರ್ಟ್ಗಳು ಸಿದ್ದರಾಮಯ್ಯ ಅವರ ಬೆಂಬಲಕ್ಕಿವೆ ಆ ಕಾರಣಕ್ಕಾಗಿ ಜೆಡಿಎಸ್ ಅಭ್ಯರ್ಥಿಗಳು ಇರಬಹುದು ಶಾಸಕರ ಏನು ಆತಂಕ ಏನಿದೆ ಅದು ಸಹಜವಾಗಿ ಸಿದ್ದರಾಮಯ್ಯ ವಿಚಾರದಲ್ಲಿ ಒಂದು ರೀತಿಯ ಸಾಫ್ಟ್ ಕಾರ್ನರ್ ಗೆ ದಳಪತಿಗಳು ಬರಬೇಕಾದಂತ ಅನಿವಾರ್ಯತೆ ಇದೆ ಸದ್ಯ ಕೋಲಾರ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆಯ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಫುಲ್ ಕಾನ್ಫಿಡೆಂಟ್ ಆಗಿರತಕ್ಕಂತದ್ದು ವಿದ್ಯಾಶ್ರೀ ಥ್ಯಾಂಕ್ ಯು ಶುಭ್ರಸಾದ್ ತಮ್ಮ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ